ಅಥಣಿ ತಾಲೂಕಿನಲ್ಲಿ ಒಂದು 3 ಗ್ರಾಮ 400 ಜನ ಸಿಗಾಕೊಂಡ್ರು. ರಕ್ಷಣೆ ಏನೋ ಆಗಿದೆ, ಜನನೂ ಮಾಡಿದ್ದಾರೆ, ಪಾಪ ಅವ್ರನ್ನೆಲ್ಲ ಎತ್ಕೊಂಡ್ಬಂದು ಮಾಡಿದ್ದಾರೆ. ಒಂದು ಜಲಕ್ಕೆ ನೋಡೋಣ ಹೆಂಗೆ ರಕ್ಷಣೆ ಆಯ್ತದು. ಬೆಳಗಿನೂ ಸಹ ನಂದೀಶ್ವರ ಗ್ರಾಮದಲ್ಲಿ ಸಿಲುಕಿರ್ತಕ್ಕಂಥ 40-50 ಜನರು ಆ ಗ್ರಾಮದಲ್ಲಿದ್ದರು. ಅವ್ರನ್ನೂ ಸಹ NDRF ತಂಡ ರಕ್ಷಣೆ ಮಾಡ್ಕೊಂಡು ಬಂದಿದೆ. ಈಗ 4-5 ದಿವಸ ಆತು ಜೋರಾಗಿ, ಮತ್ತು ಇವತ್ತು ಬಂದಾರಿ ಇವ್ರಿ. 4-5 ದಿವಸ ಬಂದರೂ ಯಾರೂ ಇದ್ದಿದ್ದಿಲ್ಲರಿ ಇಲ್ಲಿ ಊರಾಗ. ಊರಾಗ ಮನೆ ಬೀಳಾಕತ್ತೇವ್ರಿ, ಮತ್ತು ಕಾಳು ಕಡಿ ಎಲ್ಲ ತೊಗೊದವು. ಹಿಂಗಾಗಿ ನಮ್ಮ ರಕ್ಷಣೆ ಮಾಡೋರು ಯಾರು ಇದ್ದಿದ್ದಿಲ್ಲರಿ ಅಲ್ಲಿ. ಇನ್ನು ಜಾನುವಾರುಗಳೇನಾದ್ರು ಇವೆಯಾ? ಮತ್ತು ಜನರು ಇದ್ದಾರೆ, ಜಾನುವಾರುಗಳು ಅದಾವೆ, 8 ಜನ ಊರಲ್ಲಿ ಇದ್ದಾರೆ. ಅವರು ಮನೆ ಕವಲಕ್ಕ ಮತ್ತು ಅಲ್ಲಿ ಜಾನುವಾರು ರಕ್ಷಣೆಗೋಸ್ಕರ ಅವ್ರು ಅಲ್ಲೇ ಹೋಗ್ತಾರೆ. NDRF ತಂಡದವರು ಕಡಿಮೆ ಅಂದ್ರೆ 300ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿದ್ದಾರೆ. ಅವರು ಜನ ಅಲ್ಲಿ ಮೊಸಳೆ ಹಿಂಗ್ ಬಂದ್ರೆ ನೋಡಿ. ಹೌದು, ಬೆಳಗಾವಿಯ ರಾಯಭಾಗ ತಾಲೂಕಿನ ಚಿಂಚೋಳಿ ಪಟ್ಟಣದಲ್ಲಿ ಮನೆ ಮೇಲೆನೆ ಮೊಸಳೆ ಬಂದು ಕೂತ್ಕೊಂಡ್ಬಿಡ್ತು. 10 ಅಡಿ ಉದ್ದದ ಮೊಸಳೆ ನೋಡಿದಂತ ಜನ ಗಾಬರಿ ಆಗಿ ಹೋದ್ರು. ಮೊಸಳೆ ಮಾತ್ರ ಅಲ್ಲ, ಹಾವುಗಳು ಕೂಡ ಬಂದು ಸೇರ್ಕೊಳ್ತಾ ಇದೆ. ಮೊಸಳೆ ಮನೆ ಮೇಲೆ ಹತ್ಬಿಟ್ಟು ಬರಬೇಕು ಅಂತ ಬಂದಿಲ್ಲ, ಮನೆ ಲೆವೆಲ್ ನೀರ್ ಬಂದಿರೋದ್ರಿಂದ ಅದು ಈಚ್ಕೊಂಬಂದು ಅಲ್ಲಿ ಕುತ್ಕೊಂಡಿದೆ ಅಷ್ಟೇ. ರೆಸ್ಟಿಗೆ ಅಲ್ಲಿ ಎಲ್ಲೂ ನೀರಿಲ್ಲ ಅಂದ್ರೆ ಸ್ವಲ್ಪ ರೆಸ್ಟ್ಗಳನ್ನ ಅಂತ ಕೂತಿದೆ ಅಷ್ಟೇ. ಅದು ಓದ್ ಯಾರ್ದೋ ಮನೆಯನ್ನ ಎಲ್ಲಿದೆ ಇವ್ರ ಮನೆ ಐಚ ಬಹಳ ಚೆನ್ನಾಗಿದೆ, ಮೇಲೆ ಹತ್ತೀನಿ ಅಂತ ತಕ್ಕೋಗಿಲ್ಲ. ಅದು ಆ ಲೆವೆಲ್ಗೆ ನೀರ್ ಬಂದಿದೆ, ಹಂಗಾಗ ನಲ್ಲೂ ಮೊಸರು ಹೋಗಿದೆ. ಇನ್ನೊಂದು ಕಡೆ ನನ್ನ ಸಹೋದ್ಯೋಗಿ ಪವಿತ್ರ ಸೇನಾ ಹೆಲಿಕಾಪ್ಟರ್ ಮೂಲಕ ಆಗಿರೋ ಈ ಭೀಕರವಾದ ಈ ದೃಶ್ಯಗಳನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ ನೋಡಿ. NDRF ಟೀಮ್ ಅನ್ನ ರೆಸ್ಕ್ಯೂ ಮಾಡಲು ಈಗಾಗಲೇ ಏರ್ಫೋರ್ಸ್ ನಿಂದ 2 ಹೆಲಿಕಾಪ್ಟರ್ಗಳು ಹೋಗಿದೆ. ಆದರೆ ಈಗ ಇನ್ನೊಂದು ಹೆಲಿಕಾಪ್ಟರ್ ಕೂಡ ರೆಡಿಯಾಗಿದೆ. ALS ಲೈಟ್ ಕಾಂಪ್ಯಾಕ್ಟ್ ಹೆಲಿಕಾಪ್ಟರ್ ಈಗ ಹೊರಡ್ತಾ ಇರುವಂಥದ್ದು. ಸೊ ಈ ಒಂದು NDRF ಟೀಮ್ ಅನ್ನ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡೋದಕ್ಕೆ ನಾವು ಕೂಡ ಪಬ್ಲಿಕ್ ಟಿವಿ ಕೂಡ ಅದರ ಜೊತೆ ಹೋಗ್ತೀವಿ. ಆ ರಕ್ಷಣಾ ಕಾರ್ಯ ಯಾವ ರೀತಿ ಇರುತ್ತೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಉತ್ತರ ಕರ್ನಾಟಕ ಭಾಗ ಭೀಕರ ಪ್ರವಾಹಕ್ಕೆ ನಲುಗಿ ಹೋಗಿದೆ. ಆ ವೈಮಾನಿಕ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಸೊ ಈ ದೃಶ್ಯಾವಳಿಗಳು ನೋಡೋದಕ್ಕೆ ರಣಭೀಕರ ಅಂತ ಅನಿಸ್ತಾ ಇದೆ. ಸೊ ಈಗ ನಾವು ತೋರಿಸ್ತಾ ಇರುವಂತಹ ಈ ದೃಶ್ಯ ಏನಿದೆ, ಇದು ತುಂಗಭದ್ರಾ ನದಿಯ ದೃಶ್ಯ. ಇಲ್ಲೇ NDRF ಟೀಮ್ ಕೊಚ್ಚಿ ಹೋಗಿರುವಂಥದ್ದು. ಪ್ರವಾಸಿಗರನ್ನ ರಕ್ಷಣೆ ಮಾಡೋದಕ್ಕೆ ಹೋದಂತಹ NDRF ಟೀಮ್ ಇಲ್ಲಿ ಸಿಕ್ಕಿಹಾಕಿಕೊಂಡಿರುವಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ಜನರು ಕೂಡ ಸಿಕ್ಕಾಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ಟೂರಿಸ್ಟ್ ಬಂದಿದ್ರು ಇಲ್ಲಿ, ಆದ್ರೆ ಟೂರಿಸ್ಟ್ ಸಾಕಷ್ಟು ಜನ ಇಲ್ಲಿ ಸಿಕ್ಕಾಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. NDRF ಟೀಮ್ ಹಾಗೂ ಜನರನ್ನ ರಕ್ಷಣೆ ಮಾಡುವುದಕ್ಕೆ ಸೇನೆಯ ಪಡೆ ಈಗ ಹೆಲಿಕಾಪ್ಟರ್ನಲ್ಲಿ ಹೊರಟಿರುವಂತದ್ದು. ಪಬ್ಲಿಕ್ ಟಿವಿ ಕೂಡ ಈ ರಕ್ಷಣಾ ಕಾರ್ಯದ ಜೊತೆಗೆ ನಾವು ಕೂಡ ಹೆಲಿಕಾಪ್ಟರ್ನಲ್ಲಿ ಇದ್ದೀವಿ. ನಮ್ಮ ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ಪ್ರಮಾಣದಲ್ಲಿ ಮಳೆಯ ಭೀಕರತೆ, ಪ್ರವಾಹದ ಭೀಕರತೆಯ ದೃಶ್ಯಗಳು ವೈಮಾನಿಕ ನೋಟದಲ್ಲಿ ಕಾಣಿಸ್ತಾ ಇದ್ದಾವೆ ಅನ್ನುವಂಥದ್ದು. ಎತ್ತ ಕಣ್ಣು ಹಾಯಿಸಿದ್ರು ನಮಗೆ ಕಾಣೋದು ಬರೀ ನೀರು 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 ಅಷ್ಟೇನೆ. ಒಂದು ರೀತಿ ಭೂಮಿಯೇ ಕಾಣದಂತಹ ಪರಿಸ್ಥಿತಿಯಲ್ಲಿ ಇದೆ. ನೀವು ನೋಡ್ತಾ ಇರ್ಬೋದು ಆ ಒಂದು ವಿಂಡೋ ಗ್ಲಾಸ್ ಅನ್ನ ತೆಗೆದು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಸೇನಾ ಸಿಬ್ಬಂದಿಗಳು. ಎಲ್ಲಿದ್ದಾರೆ ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ರಕ್ಷಣಾ ಕಾರ್ಯದಲ್ಲಿ ಸೇನಾ ಪಡೆ ನಿರತರವಾಗಿರುವಂಥದ್ದು. ಈ ಒಂದು ರಕ್ಷಣಾ ಕಾರ್ಯವನ್ನ ಸಾಕ್ಷಿಯಾಗಿ ನಾವು ಪಬ್ಲಿಕ್ ಟಿವಿ ಕೂಡ ಜೊತೆಗೆ ಅವರ ಜೊತೆಗೆ ಇದ್ದೀವಿ. ಸೊ ನಿಜಕ್ಕೂ ಕೂಡ ಅವರು ಜೀವವನ್ನೇ ಪಣಕ್ಕಿಟ್ಟು ಈ ಒಂದು ರಕ್ಷಣಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. 17 ಕಾಲಂ ಆರ್ಮಿ ಪ್ಲಸ್ 2 ಟೀಮು, SDRF 2, ಇಂಡಿಯನ್ ಏರ್ಫೋರ್ಸ್ 4 ಹೆಲಿಕಾಪ್ಟರ್ ತಗೊಂಡೋಗಿದ್ದಾರೆ. ಗರ್ಡಾ 1 ಟೀಮ್ ಇದು ಕೊಡಗಲ್ಲಿದೆಯಂತೆ. NDRF ಒಂದು 19 ಟೀಮ್ ಇದೆ. ಏನು ಮ್ಯಾಸಿವ್ 17 ಕಾಲಂ ಎತ್ಕೊಂಡು ಹೋಗ್ತಾರೆ ಆರ್ಮಿನವರು ಅಂತಂದರೆ. ಇನ್ನು ಬಕ್ರೀದ್ ಹಬ್ಬ ಇವತ್ತು. ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೋವಿನಲ್ಲಿದ್ದಾರೆ. ಇದರ ಮಧ್ಯೆ ಬಾಗಲಕೋಟೆ ರಾಯಚೂರಿನ ನಿರಾಶ್ರಿತರ ಕೇಂದ್ರದಲ್ಲಿ ಮುಸ್ಲಿಂ ಬಾಂಧವರು ಸರಳವಾಗಿ ಹಬ್ಬವನ್ನು ಆಚರಣೆ ಮಾಡಿದ್ರೆ, ಕೊಡಗಿನ ನೆಲ್ಯ ಹುದಿಕೆಯ ನಿರಾಶ್ರಿತರ ಕೇಂದ್ರದಲ್ಲಿ ಮುಸ್ಲಿಂ ಬಾಂಧವರು ಈ ಸರಿ ನಾವು ಹಬ್ಬ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಮುಂದಿನ ವರ್ಷ ಮಾಡ್ಕೊಳ್ತೀವಿ, ಆದರೆ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಳ್ಳಿ, ಹೆಲ್ಪ್ ಮಾಡಿ ಅಂತ ಕೇಳ್ತಿದ್ದಾರೆ. ಇಂದು ಮುಸ್ಲಿಮರ ಪವಿತ್ರ ಹಬ್ಬ ಬಕ್ರೀದ್. ಆದರೆ ಕೊಡಗಿನಲ್ಲಿ ಸುರಿದಂಥ ಪ್ರವಾಹದಿಂದಾಗಿ ಇಲ್ಲಿನ ಮುಸ್ಲಿಂ ಬಾಂಧವರು ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ದೃಶ್ಯದಲ್ಲಿ ತೋರಿಸ್ತೀವಿ, ಏನು ಕೊಡಗಿನ ನೆಲ್ಲಿದೆ ಉದಿಕೇರಿ ಒಂದು ನಿರಾಶ್ರಿತ ಕೇಂದ್ರ ಇದು. ಏನು ಈ ಭಾಗದಲ್ಲಿ ಏನು ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಏನು ಮುಸ್ಲಿಂ ಬಾಂಧವರ ಮನೆಗೆಲ್ಲರೂ ಕೂಡ ನೀರು ನುಗ್ಗಿರುವಂಥದ್ದು. ಈ ನಿಟ್ಟಿನಲ್ಲಿ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಈ ಒಂದು ನಿರಾಶ್ರಿತ ಕೇಂದ್ರದಲ್ಲಿದ್ದಾರೆ. ಈ ನಿಟ್ಟಿನಲ್ಲಿ ಇವರು ಇಂದು ಬಕ್ರೀದ್ ಹಬ್ಬವಾದ್ರಿಂದ ಅವರು ತಮ್ಮ ಹಬ್ಬದ ಸಡಗರನ್ನು ಕೂಡ ಆಚರಣೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಾಪುರ ತಾಲೂಕಿನಲ್ಲಿ ವಿಪರೀತ ಮಳೆ. ಅಲ್ಲಿ ವಿಚಿತ್ರ, 4 ಎಕರೆ ಭೂಮಿನೇ ಬಿರುಕು ಬಿಟ್ಟಿದೆಯಂತೆ. ಅಯ್ಯಯ್ಯಪ್ಪ, ತಾಲೂಕಿನ ಬಾಂಕುಳಿ ಗ್ರಾಮದಲ್ಲಿದ್ದು ಕ್ಷಣ ಕ್ಷಣಕ್ಕೂ ಅದು ಕುಸ್ಕೋತಾ ಇದೆಯಂತೆ. ಈಗ ಎಲ್ಲ ಜನ ಗಾಬರಿ ಬಿದ್ದೋಗಿದ್ದಾರೆ, ಮನೆಗಳೆಲ್ಲ ಕುಸಿ ಹೋಗಿ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಿಂಗಾದ್ರೆ ಹಿಂಗೆ ಬದುಕು, ನಿಂತಿರುವ ನೆಲವೇ ಕುಸಿದರೆ ನಾನೇನು ಮಾಡಲಯ್ಯ ಅಂತ. ಮಹಾಮಳೆಯ ಹೊಡೆತಕ್ಕೆ ಚಾರ್ಮಾಡಿ ರಸ್ತೆ ಬಂದ್ ಆಗೋಗಿದೆ. ರಸ್ತೆ ಇದು ಚಾರ್ಮಾಡಿ ರಸ್ತೆನ ಅನ್ನುವಂಥ ಗಾಬರಿ ಹುಟ್ಟಿಸಿದೆ. ಹಂಗೆ ಕಾಣುತ್ತದು, ರಾಶಿ ರಾಶಿ ಗುಡ್ಡದ ಮಣ್ಣು ಬಂಡೆಗಳೆಲ್ಲವೂ ಬಿದ್ದಿದೆ. ಇನ್ನು NRಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ 112 ಮನೆ ಶಿಥಿಲಾವಸ್ಥೆ ತಲುಪಿದೆ. ಮಾಗುಂಡಿ ಗ್ರಾಮದಲ್ಲಿ 53, ಕಳಸ ಹೋಬಳಿಯಲ್ಲಿ 123 ಮನೆಗಳು ನೆಲಸಮಾಗೋಗಿದೆ. ಬಯಸಿ ಬಯಸಿ ಮಲೆನಾಡ ಮಣ್ಣಲ್ಲಿ ಬದುಕು ಕಟ್ಟಿಕೊಂಡವರ ಬದುಕು ಇವತ್ತು ಮಣ್ಣು ಪಾಲೆ ಆಗಿದೆ. ಯಾಕಂತಂದ್ರೆ ಅದಕ್ಕೆ ಒಂದು ಅದ್ಭುತವಾದಂತಹ ಸಾಕ್ಷಿ ಅಂದ್ರೆ ನಾನೀಗ ತೋರಿಸ್ತೀನಿ ನೋಡಿ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ಈ ವರ್ಷ ಯಥೇಚ್ಛವಾಗಿ ಮಳೆ ಸುರಿದಿರುವಂತದ್ದು. ಕಳೆದ ಸುಮಾರು 50-60 ವರ್ಷಗಳ ಹಿಂದೆ ಕಾಣದಂತಹ ಮಳೆನ ಈ ವರ್ಷ ಕಂಡಿದ್ರಿಂದ ಮಲೆನಾಡಿನ 6 ಗ್ರಾಮಗಳು ಕೂಡ ಜಲಾವೃತಗೊಂಡಿರುವಂತದ್ದು. ಅದರಲ್ಲಿ ಮನೆಯಲ್ಲಿದ್ದಂತ ಮನೆ ಗ್ರಾಮ ಸುಮಾರು 8-10 ಮನೆಗಳು ಕೂಡ ಸಂಪೂರ್ಣ ಜಲಾವೃತಗೊಂಡಿದ್ದು, ಆ ಮನೆಯಲ್ಲಿದ್ದಂತ ಪ್ರತಿಯೊಂದು ವಸ್ತುಗಳು, ಲೋಟ ಚಮಚ ಹೀಗೆ ಪ್ರತಿಯೊಂದು ವಸ್ತುಗಳು ಕೂಡ ಸಂಪೂರ್ಣ ಜಲಾವೃತಗೊಂಡಿರುವಂತದ್ದು. ನಾವೀಗ ನೋಡ್ತಾ ಇರುವಂತಹ ಈ ವಿಜಲ್ಸ್, ಮನೆ ಮುಂದೆ ಇದ್ದಂತ ಬೈಕ್ ಸುಮಾರು 100-200 ಮೀಟರ್ ದೂರದಿಂದ ಕೊಚ್ಕೊಂಡು ಬಂದಂತ ಆ ಒಂದು ಬೈಕ್ ಸಂಪೂರ್ಣವಾಗಿ ಬೈಕ್ನ ಮಣ್ಣಲ್ಲಿ ಮುಳುಗಡೆ ಆಗಿರುವಂತದ್ದು. ಆ ಬೈಕಿನ ಮೇಲ್ಭಾಗದ ಹ್ಯಾಂಡಲಿನ ಹಿಡಿ ಕಾಣ್ತಿದ್ದರಿಂದ ಜನಸಾಮಾನ್ಯರು ಸ್ಥಳೀಯರು ಕೂಡ ಆ ಮಣ್ಣನ್ನ ಸುತ್ತಲೂ ತೆಗೆದು ಬೈಕು ಅಂತ ಹೇಳಿ ಒಂದು ಗುತ್ತಿಗೆ ಅಂತ ಹೇಳಿ ಬಿಟ್ಟಿರುವಂತದ್ದು. ಸುಮಾರು 9-10 ಎತ್ತರಕ್ಕೆ ಗುಡ್ಡದ ಮಣ್ಣು ಮತ್ತೆ ಆ ಮನೆ ಕೊಚ್ಕೊಂಡು ಬಂದಿರುವಂತದ್ದು ಸಂಪೂರ್ಣವಾಗಿ ಮುಚ್ಕೊಂಡಿರೋದ್ರಿಂದ ಈ ಪ್ರಮಾಣದಲ್ಲಿ ಅನಾಹುತಗಳು ಆಗಿ. ಈ ಚಿಕ್ಕಮಗಳೂರದ ನೆನ್ನೆ ಅಲ್ಲಿ ನನಗೆ ಸ್ಥಳೀಯರಾಗಿ ಶಾಸಕರು ಅಲ್ಲಿ ಹೋಗಿದ್ರು, ರವಿ ಅವರು ವಾಪಸ್ ಫೋನ್ ಮಾಡಿದಾಗ ಹೇಳ್ತಿದ್ರು, ಏನಾದರೂ ಅಪ್ಪಿ ತಪ್ಪಿ ಅದು ಸ್ವಲ್ಪ ಆಮೇಲೆ ಈ ಮೇಲೆ ಆಗ್ಬಿಟ್ಟಿದ್ರೆ 100 ಜನ ಕೊಚ್ಕೊಂಡು ಹೋಗ್ಬಿಡೋರು ಆ ಮಣ್ಣಲ್ಲಿ ಅಂತ. ಅದು ಗುಡ್ಡ ಕುಸ್ತಿದ್ದು ಪುಣ್ಯಕ್ಕದ ಜನ ಏನೂ ಆಗಿಲ್ಲ, ಮಧ್ಯಾಹ್ನದಲ್ಲಿ ಇದ್ರಲ್ಲಿ ಸೇಫ್ ಆಗಿದ್ದಾರೆ ಇಲ್ದ್ರಿ, ಅದೆಷ್ಟು ಜನ ಕೊಚ್ಕೊಂಡು ಹೋಗ್ಬಿಡೋರು ಗೊತ್ತಾಗ್ತಿಲ್ಲ ನನಗೆ ಅಂತ. ಎರಡನೇದು ಚಾರ್ಮಾಡಿ ಘಾಟನ್ನ ಅವರುಗಳ ಲೆಕ್ಕಾಚಾರದಲ್ಲಿ ಇನ್ನು 1 ವರ್ಷ ಆದರೂ ರಿಪೇರಿ ಆಗಲ್ಲ, ಬಿಟ್ಬಿಡಿ ಆ ಚಾರ್ಮಾಡಿ ಘಾಟು ಅಂದರು. ಅದು ಆಗದೇ ಇಲ್ಲ, ಅದು ಭಾಳ ಕಷ್ಟ ಇದೆ. ನಾವು ಊಹೇನೂ ಮಾಡ್ಕೊಳಕ್ಕಾಗ್ತಿಲ್ಲ ಈ ಡಿಸ್ಟ್ರಕ್ಷನ್ನ, ಈ ಡ್ಯಾಮೇಜನ್ನ ನೋಡೋಕ್ಕಿಲ್ಲ ಅಂತ. ಅಂದರೆ ಸ್ಥಳೀಯರಿಗೇ ಅದು ಹಾಗೆ ಅನ್ನಿಸ್ಬೇಕಾದ್ರೆ ಇನ್ ಬೇರೆಯವ್ರು ಏನನ್ನಿಸ್ಬೇಕಾಚೆ. ರೆಕಾರ್ಡು ಕಾವೇರಿ ತುಂಬಿಕೊಂಡಿರೋ ರೀತಿ ನೋಡಿದ್ರೆ ಮಾತ್ರ ದಿನದಿನಕ್ಕೆ 10 ಅಡಿ 12 ಅಡಿ 13 ಅಡಿ ಕಂಡು ಕೇಳರಿ ಅದರ ರೀತಿ. KRS ಒಳಹರಿವಿನ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ, ಸ್ವಲ್ಪ ಡೌನ್ ಆಗಿದೆ ಅಷ್ಟೇ. ಈಗ 123 ಅಡಿಗೆ ಬಂದಿದೆ 124ಕ್ಕೆ. ಒಣೆಕಟ್ಟಿಂದ 160,000 ಕ್ಯೂಸೆಕ್ ನೀರು ಹೊರಗೆ ಬಿಟ್ಟಿದ್ದಾರೆ. ಮತ್ತೆ ವಿದ್ಯುತ್ ದೀಪಾಲಂಕಾರ ಇದ್ದೇ ಇರುತ್ತಲ್ಲ, ಜನ ಬಿಡ್ತಾರ ನೀ ನೀರಾರು ಬಿಟ್ಟ ಏನಾದ್ರು ಮಾಡ ಏನು ಚೆನ್ನಾಗಿದೆ ಅಂತ ಓಡೋಗ್ತಿದ್ದಾರೆ. ದಿಸ್ ಈಸ್ ಕಾಲ್ಡ್ ಡಿಸಾಸ್ಟರ್ ಟೂರಿಸಂ. ತಮಿಳುನಾಡಿನ ಸೇಲಂನ ಮೆಟ್ಟೂರು ಡ್ಯಾಂನತ್ತ ಕಾವೇರಿ ಹರಿತಾ ಇದ್ದಾಳೆ. ಇದರ ಮಧ್ಯೆ ರಾಮನಗರದ ಕನಕಪುರ ತಾಲೂಕಿನ ಸಂಗಮ್ನಲ್ಲಿ ಮೈದುಂಬಿ ಹರಿತಾ ಇದೆ. 40 ವರ್ಷಗಳಿಂದ ಈ ಮಟ್ಟದಲ್ಲಿ ಸಂಗಮದಲ್ಲಿ ಹರಿದಿರಲಿಲ್ಲ ನೀರು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮೇಕೆದಾಟಿನ ಕಡೆಗೆ ಹೋಗುವುದೇ ಒಂದು ರೀತಿ ದುಸ್ತರವಾಗಿದ್ದು ರಸ್ತೆ ಕೊಚ್ಚಿಕೊಂಡು ಹೋಗ್ಬಿಟ್ಟಿದೆ. ಈ ಒಂದು ಕಾವೇರಿ ನದಿ ಹರಿತಾ ಇರತಕ್ಕಂಥ ರಾಮನಗರ ಜಿಲ್ಲೆಯಲ್ಲಿ ಇರತಕ್ಕಂಥ ಪ್ರವಾಸಿ ತಾಣ ಸಂಗಮದ ಪ್ರದೇಶದಲ್ಲಿ ನಾವಿದ್ದೇವೆ. ನನ್ನ ಹಿಂಭಾಗದಲ್ಲಿ ನೋಡ್ಬೋದು ಕಾವೇರಿ ನದಿ ಯಾವ ರೀತಿಯಾಗಿ ಹರಿತಾ ಇದೆ ಅಂತ. ಈಗಾಗಲೇ ಏನೋ ಸುಮಾರು KRS ಡ್ಯಾಮ್ನಿಂದ 162,000 ಕ್ಯೂಸೆಕ್ ನೀರನ್ನು ಹೊರ ಬಿಟ್ಟಿರೋದ್ರ ಜೊತೆಗೆ ಒಂದು ಕಡೆಯಿಂದ ಅರ್ಕಾವತಿ ನದಿ ಹರಿದು ಬಂದರೆ ಮತ್ತೊಂದು ಕಡೆಯಿಂದ ಕಾವೇರಿ ನದಿ ಹರಿದು ಬರುತ್ತೆ. ಈ ಒಂದು ಪ್ರದೇಶದಲ್ಲಿ 2 ನದಿಗಳು ಕೂಡ ಮಿಲನ ಆಗುತ್ತೆ. ಹಾಗಾಗಿ ಈ ಒಂದು ಪ್ರದೇಶಕ್ಕೆ ಸಂಗಮ ಅನ್ನತಕ್ಕಂಥ ಒಂದು ಹೆಸರು ಕೂಡ ಬಂದಿರುವಂಥದ್ದು. ಈಗ ಮುಂಭಾಗದಲ್ಲಿ ನೋಡ್ಬೋದು ಏನು ಯಾವ ರೀತಿಯಾಗಿ ಒಂದು ನೀರು ಹೋಟೆಲ್ನ ಒಳಭಾಗಕ್ಕೆ ಹೋಗಿದೆ ಅನ್ನತಕ್ಕಂಥದ್ದು. ಸುಮಾರು 7-8 ಅಡಿ ನೀರು ಈಗಾಗಲೇ ಹೋಟೆಲ್ನ ಒಳಭಾಗಕ್ಕೆ ಸೇರ್ತಾ ಇರುವಂಥದ್ದು. ಜೊತೆಗೆ ಮುಂಭಾಗದಲ್ಲಿ ಇರತಕ್ಕಂಥ ಜನಗಳು ಈ ಒಂದು ನೀರನ್ನು ನೋಡ್ಲಿಕ್ಕಂತಾನೆ ಸಾಕಷ್ಟು. KRS ಕಬಿನಿಯಿಂದ ವಾರದಲ್ಲಿ ಒಂದೇ ಒಂದು ವಾರದಲ್ಲಿ ಈಗ ಮಾತಾಡ್ತಿರೋದಿಲ್ಲ, ವಾರನೂ ಇಲ್ಲ 5 ದಿನ ಇದು ನನ್ನ ಲೆಕ್ಕಾಚಾರ, 36 TMC ನೀರು ತಮಿಳ್ನಾಡಿಗೆ ಹೋಗಿದೆ ಮೆಟ್ಟೂರಿಗೆ. ಬಾ, 120 ಅಡಿ ಎತ್ತರದ ಡ್ಯಾಮ್ನಲ್ಲಿ ಮೊದಲು 17 TMC ಇತ್ತು, ಈಗ 53 TMCಗೆ ನೀರಿನ ಮಟ್ಟ ಏರಿದೆ. ಅಲ್ಲಿ 215,000 ಕ್ಯೂಸೆಕ್ ಒಳಕ್ಕೆ ಹೋಗ್ತಾ ಇದೆ ಮೆಟ್ಟೂರು ಕಡೆಗೆ. ಯಾಕಂದರೆ 100,000 ಚಿಲ್ಲರೆ KRS ಇಂದ, 100,000 ಚಿಲ್ಲರೆ ಕಬಿನಿಯಿಂದ ಹೋಗ್ತಾ ಇದೆ. ಅಲ್ಲಿ ಹೊಗೇನಕಲ್ ಜಲಪಾತ ಅಂತೂ ಬೋರ್ಗರಿತಾ ಇದೆ ಒಂದೇ ಸಮ. ಏನು ಇವತ್ತು ರಾತ್ರಿ ನಾಳೆ ಮೆಟ್ಟೂರು ಡ್ಯಾಮು ತುಂಬೋದೆ, ಆಮೇಲೆ ಬಾಗಲು ತೆಗಿಯೋದೆ, ಸಮುದ್ರಕ್ಕೆ ಬಿಡೋದೆ, ಆಮೇಲೆ ನೀರಿಲ್ದಿದ್ದಾಗ ನಮ್ಮ ಮೇಲೆ ಹತ್ರಕ್ಕೆ ಬಂದು ಮತ್ತೆ ಲಬಲಬಲಬಲಬ ಅಂತ ಬಡ್ಕೊಳ್ಳೋದೆ ಅವರು.
ಅವ್ರ ಬುದ್ಧಿ ಮಾತ್ರ ಕರಿಯಲ್ಲ. ಮೇಕೆದಾಟಲ್ಲಿ ಒಂದು ಡ್ಯಾಮ್ ಮಾಡಿದ್ದಿದ್ರೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಆಗ್ತಿತ್ತು, ಒಂದಷ್ಟು ನೀರು ಹಿಡ್ಕೋಬಹುದಾಗಿತ್ತು. ಕಟ್ಟಬಾರ್ದು ಕಟ್ಟಬಾರ್ದು, ತಾತನ ಮನೆ ಆಸ್ತಿ. ದಕ್ಷಿಣ ಕನ್ನಡ ಜಿಲ್ಲೆಯ ನೆರೆ ಸಂತ್ರಸ್ತರ ಸ್ಥಳಗಳಿಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟರು. ನೇತ್ರಾವತಿ ಅಬ್ಬರಕ್ಕೆ ಮುಖ್ಯಮಂತ್ರಿಗಳು ಬೆರಗಾಗಿದ್ದಾರೆ. ತಲಾ 10 ಸಾವಿರ ಪರಿಹಾರ ಕೊಡ್ತೀವಿ ಅಂದ್ರು. ನಷ್ಟದ ಬಗ್ಗೆ ವರದಿ ತರಿಸ್ಕೊಳ್ಳಿಕ್ಕೆ ನಾನು ಸಿದ್ಧಪಡಿಸಲಿಕ್ಕೆ ಹೇಳಿದ್ದೀನಿ ಅಂದ್ರು. 5 ಲಕ್ಷ ರೂಪಾಯಿ ವೆಚ್ಚದ 2 ಬೆಡ್ರೂಮ್ ಮನೆ ನಿರ್ಮಿಸಲಾಗುವುದು, ಅದಕ್ಕೆ 6 ತಿಂಗಳು ಬೇಕು ಅಂದ್ರು. ಕೃಷಿ ಬೆಳೆ ಹಾನಿಗೂ ಸೂಕ್ತ ಪರಿಹಾರವನ್ನು ಕೊಡ್ತೀವಿ, ಭಾಗಶಃ ಮನೆ ಹಾನಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಬಾಡಿಗೆ ಮನೆಗೆ ಸರ್ಕಾರ ಪ್ರತಿ ತಿಂಗಳು 5 ಸಾವಿರ ಕೊಡುತ್ತೆ, ಯಾರೆಲ್ಲ ಬಾಡಿಗೆ ಮನೆಗೆ ಹೋಗ್ಬೋದು ನೀವು ಹೋಗಿ ಅಂತ ಹೇಳಿದ್ದಾರೆ. ಇವತ್ತೇನು ಮಳೆ ಹಾನಿಯಿಂದ ನೆರೆ ಪೀಡಿತ ನಿರಾಶ್ರಿತರಿಗೆ ತುರ್ತು ಪರಿಹಾರ ಕೊಡಬೇಕಾಗಿದೆ. ಮನೆಗಳನ್ನು ಕಳೆದುಕೊಂಡಂತಹ ನಿರಾಶ್ರಿತರಿಗೆ ಹೊಸದಾಗಿ ಮನೆಗಳನ್ನು ಕಟ್ಟಿಸಿಕೊಡ್ಬೇಕಾಗಿದೆ. ಯಾರು ಇನ್ನು 6-8 ತಿಂಗಳು ಮನೆ ಆಗೋವರೆಗೂ ಬೇರೆ ಕಡೆ ವಾಸ ಮಾಡ್ತಾರೆ ಅವರಿಗೆ ಬಾಡಿಗೆ ಮನೆಗಳಿಗೇನು ಕೊಡಬೇಕಾಗತ್ತೆ, ಹಣವನ್ನು ಕೊಡಬೇಕಾಗತ್ತೆ. ಗಂಜಿ ಕೇಂದ್ರಗಳಲ್ಲಿ ಏನು ಸವಲತ್ತು ಬೇಕೋ ಎಲ್ಲವನ್ನು ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಇನ್ನೂ ಏನು ಅಗತ್ಯ ಇದೆ ಮಾಡೋಣ. ನೆರೆ ಸಂತ್ರಸ್ತರಿಗೆ ದಯವಿಟ್ಟು ಸಹಾಯ ಮಾಡಿ ಅಂತ ನಾವು ನಿಮ್ಮನ್ನು ಕೇಳಿದ್ವಿ. ನನಗೆ ಡೌಟ್ ಇತ್ತು ಇದು ಹಿಂಗಾಗತ್ತೆ ಅಂತ, ಆದರೆ ಈ ಪರಿಪ್ರಮಾಣದಲ್ಲಿ ಆಗತ್ತೆ ಅನ್ಕೊಂಡಿರಲಿಲ್ಲ. ಭಾಳ ದಿನಕ್ಕೆ ಉತ್ತರ ಕರ್ನಾಟಕದಲ್ಲಿ ಗೊತ್ತಿತ್ತು ಪ್ರವಾಹ ಬರುತ್ತೆ ಅಂತ, ಹಿಂಗೆ ಪ್ರವಾಹ ಬರುತ್ತೆ ಅಂತ ಯಾವನಿಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿ ಕೊಯ್ನಾನ ಅವ್ರು ಬಿಟ್ಟಂಗೆ ನೀರನ್ನ ಬೆಂಗಳೂರಿನ ಜನ ನೀವು ತಂದು ಇಲ್ಲಿ ಒಂಥರ ಡ್ಯಾಮ್ ಗೇಟ್ ತೆಗೆದಂಗೆ ತೆಗೆದುಬಿಟ್ರಿ ನಮ್ಮ ಆಫೀಸ್ ಹತ್ರ ತಂದು ಅಷ್ಟು. ಅಯ್ಯಪ್ಪ ಕೈ ಮುಗಿದು ಬಿಡ್ತೀನಿ, ಸದ್ಯಕ್ಕೆ ಏನು ತರಕೋಬೇಡಿ ಯಾರುವೆ, ಸುಮ್ಮನಿದ್ದು ಬಿಡಿ, ಇರೋದನ್ನೆಲ್ಲ ಫಸ್ಟ್ ಕಳಿಸ್ತೀನಿ. 16 ಲಾರಿನೋ 17 ಲಾರಿನೋ ಆಗಿದೆ ಈಗ, ಎರಡನೇದು ಕಳಿಸೋದೆ ಹೆಂಗದು, ಭಾಳ ಕಷ್ಟ ಆಗ್ತಾ ಇದೆ. ಹಂಗಾಗಿ ಸರಿಯಾಗಿ ರೀಚ್ ಆಗಬೇಕು, ವೆಯ್ಟ್ ಮಾಡಿ, ಯಾರು ತರಬೇಡಿ ಇನ್ನು ಸದ್ಯಕ್ಕೆ. ಇವತ್ತು ಕೂಡ ಬೆಳಗಾವಿ, ರಾಯಚೂರು, ಮೂಡಿಗೆರೆ, ಶಿವಮೊಗ್ಗ, ಹಾವೇರಿಗಳಲ್ಲಿ ಟ್ರಕ್ಗಳ ಪರಿಹಾರಗಳನ್ನೇನೋ ಕಳಿಸಿದ್ವಿ. ನಿನ್ನೆ ಬಾದಾಮಿ, ಬಾಗಲಕೋಟೆ ಜಮಖಂಡಿ, ಚಿಕ್ಕೋಡಿ, ರಾಮದುರ್ಗ, ಅಲ್ಲೆಲ್ಲ ಆಗಿದೆ ಕೆಲಸ. ಜನ ಏನೋ ಥ್ಯಾಂಕ್ ಯು ಅಂತ ಇದ್ದಾರೆ, ನಾವು ನಿಮಗಂತೂ ಥ್ಯಾಂಕ್ ಯು ಹೇಳಲೇಬೇಕು ಜನ. ಅದು ನೀವು ತಂದುಕೊಟ್ಟಾಗ ನಿಮ್ಮದು ಆವೇಶ, ಆ ಎಮೋಷನ್ನು, ಆ ಆಸಕ್ತಿ ಅನ್ಬಿಲೀವಬಲ್ಲಪ್ಪ. ನಮ್ಮ ಆಫೀಸಿಗೆ ತಂದು ಕೊಡೋದು ಸುಲಭನೂ ಅಲ್ಲ, 12 ಲೆವೆಲ್ ಹತ್ಕೊಂಬರ್ಬೇಕು ಮೇಲಿಕ್ಕೆ ಬೆಟ್ಟನ, ಈಸಿನೂ ಅಲ್ಲ ನಮ್ಮ ಆಫೀಸಿಗೆ ಬರೋದು ಯಾರಿಗೂ. ಏನ್ ಡೋಂಟ್ ಕೇರ್ ಮಾಸ್ಟರ್ಗಳು, ಟರ್ನ್ ಮಾಡ್ಕೊಂಡು ಬರ್ತಾನೆ ಇದಾರಪ್ಪ, ಡೋಂಟ್ ಕೇರ್ ಎಲ್ಲರೂ. ಅದೇನ್ ತೊಂದ್ರಿ, ಇನ್ನೂ ನನ್ನ ಹತ್ರ 10 ಲೋಡ್ ಆಗೋಷ್ಟಿದೆ ಮೆಟೀರಿಯಲ್, ಈಗ ಅಷ್ಟು ಕಳಿಸ್ಬೇಕು, ಇವಾಗ ಇನ್ನೂ ಅಷ್ಟು ಕಳಿಸ್ಬೇಕು. ಅದರಿಂದ ಅಮೋಘಪ್ಪ ಅಷ್ಟೇ ನಾನು ಹೇಳೋದು, ನಿಮ್ಗೆ ಇನ್ನೇನು ಹೇಳಿ ನಾನು. ಅವ್ರ ಕಷ್ಟಗಳೆಲ್ಲ ಪರಿಹಾರವಾಗಲಿ, ಇದು ಅಕ್ಷಯವಾಗಲಿ, ಅನಂತವಾಗಲಿ, ಎಲ್ರಿಗೂ ಅವ್ರಿಗೆ ದೊರಕಬೇಕಾದ ಸೌಲಭ್ಯಗಳು ದೊರಕು, ನೆಮ್ಮದಿಯಾಗಿ ಜೀವನ ಮಾಡೋ ಹಾಗ. ಎಲ್ಲರಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅಟ್ಲೀಸ್ಟ್ ನೀವು ಎಲ್ಲರ ಹತ್ರ ಕಲೆಕ್ಟ್ ಮಾಡಿ ಅಲ್ಲಿ ತಲುಪಿಸ್ತಿದ್ದೀರಲ್ಲ, ಅದು ಭಾಳ ಪುಣ್ಯದ ಕೆಲಸ. ಇದು ಉತ್ತರ ಕರ್ನಾಟಕ ಮತ್ತು ಕೊಡಗು ಕಡೆ ಇದಾಗಿರೋ ಪರಿಸ್ಥಿತಿ ನೋಡಿ ನಮ್ಮ ತಂದೆಯವರು ಕೊಟ್ಬಿಟ್ಟು ಬರ್ರಿ ಅಂತ ಕಳಿಸಿದ್ದಾರೆ ಅಕ್ಕಿ ಮತ್ತು ಇವನ್ನ. ನಮ್ಮ ಸಂಸ್ಥೆ ಕಡೆಯಿಂದ ನಮ್ಮ ಕೈಲಿ ಆದಷ್ಟು ಎಷ್ಟು ಸಹಾಯ ಆಗುತ್ತೋ ಒಂದು ಚಿಕ್ಕ ರೂಪದಲ್ಲಿ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದೆ. ಟನ್ ಗಟ್ಟಲೆ ಅಕ್ಕಿ ಕಳಿಸ್ಬಿಡೋದು, ಫೋನ್ ಮಾಡಿಬಿಟ್ಟು ಸರ್ ಒಂದು 4-3 ಟನ್ ಲಾರಿ ಕಳಿಸ್ತಾ ಇದ್ದೀನಿ, ಹಂಗೆ ಕಳಿಸ್ತಾ ಸರ್ ಅನ್ನೋದು. ನಮ್ಮವ್ರು ಬೆಳಿಗ್ಗೆ ರೀ ಬರೀ ಜನ ನೋಡ್ತಾ ಇದ್ದಲ್ಲ, ಪ್ರಾಣಿಗಳ ಕಡೆ ನೋಡ್ರಪ್ಪ ಯಾರು ಸ್ವಲ್ಪ ಈ ಪಶು ಆಹಾರ ಆದಂಥದ್ದೆಲ್ಲ ಕಳಿಸ್ರಪ್ಪ ಅಂದ್ರು, ತಗಳಪ್ಪ ಅದು ಹೇಳಿದ್ದೆ ಸಾಕು, ಸ್ಟಾರ್ಟ್ ಆಯಿತು. ಸರ್ ಒಂದು 50 ಬ್ಯಾಗ್ ಕಳಿಸ್ತಾ ಇದ್ದೀನಿ ಭೂಸಾನ ಅಂತ ಒಬ್ರು, ಇನ್ನೊಂದು ಯಾರು ಒಂದು 200 ಬ್ಯಾಗ್ ಕಳಿಸ್ತಾ ಸರ್ ಇಂಡಿನ ಅಂತಾನೆ. ಈಗ ಅದು 3 ಟ್ರಕ್ ಆಗಿದೆ ಅಂದ ಯಾರಾದ್ರೂ ಆಫೀಸರ್ಸು ನಿಜವಾಗ್ಲೂ ಫೀಲ್ಡಲ್ಲಿ ಸರಿಯಾಗಿ ಕೆಲಸ ಮಾಡ್ತಿರೋ ರಿಕ್ವೈರ್ಮೆಂಟ್ ಇದ್ರೆ ಹೇಳಿ. ಅವತ್ತೇ ಹೇಳಿದೆ ನಾಚಿಕೆ ಪಟ್ಕೋಬೇಡಿ, ಅವಮಾನ ಅನ್ಕೋಬೇಡಿ ನಿರ್ದಾಕ್ಷಿಣ್ಯವಾಗಿ ಅಂತ. ಬುಧವಂತರು ಕೆಲವರು ಕರೆಕ್ಟಾಗಿ ಮಾಡ್ತಿದ್ದಾರೆ. ಏನೇನೋ ನಮ್ಮ ನಗರದ ಬೆಂಗಳೂರಿನ ಜನಕ್ಕಂತೂ ನಿಮಗೊಂದು ದೊಡ್ಡ ನಮಸ್ಕಾರ. ನಾವು ಕೇಳಿದ್ದಕ್ಕೆ ಇಷ್ಟು ಮರ್ಯಾದೆ ಕೊಟ್ಟು ನಮ್ಮನ್ನು ನಂಬಿ ಕಳಿಸಿದ್ದೀರಲ್ಲ, ನೀವು ಯಾರನ್ನು ನಂಬ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ, ನಮ್ಮನ್ನು ನಂಬಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮಾತ್ರ ನಾವು ಋಣಿಗಳಾಗಿರ್ತೀವಿ. ಆದರೆ ಈ ಪ್ರವಾಹದಲ್ಲಿ ನಾನು ಸಿಕ್ಕಾಕೊಂಬಿಟ್ಟಿದ್ದೀನಿ, ಒಂದು 2-3 ದಿನ ನನಗೂ ಒಂಚೂರು ವಿರಾಮ ಕೊಡಿ, ಅಲ್ಲಿ ಮಳೆ ಕಡಿಮೆ ಆಗಿರೋ ಹಾಗೆ, ಆಮೇಲೆ ನೋಡೋಣ ಮುಂದೇನಾದ್ರು ಬೇಕಾದಾಗ. ನೆರೆ ಸಂತ್ರಸ್ತರ ನೆರವಿಗಾಗಿ ಸಿದ್ಧಗಂಗಾ ಶ್ರೀಗಳು ಕೂಡ ತುಮಕೂರು ನಗರದ ಬೀದಿಗಳಲ್ಲಿ ಜೋಳಿಗೆ ಹಿಡಿದು ದಿನಸಿ ವಸ್ತುಗಳು, ದಿನನಿತ್ಯ ಉಪಯೋಗಗಳ ವಸ್ತುಗಳನ್ನೆಲ್ಲವನ್ನು ಕೂಡ ಕಲೆ ಹಾಕೊಂಡ್ರು. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಯುವರತ್ನ ಚಿತ್ರದ ಶೂಟಿಂಗ್ ವೇಳೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗಕ್ಕೆ ನೆರೆ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳ ಪೂರೈಸುವಂತಹ ವಾಹನಕ್ಕೆ ಚಾಲನೆ ಕೊಟ್ಟರು. ಒಂದಷ್ಟು ಇವತ್ತು ಬೆಂಗಳೂರಲ್ಲೂ ಮಳೆ ಆಗಿದೆ, ಬಟ್ ದೊಡ್ಡ ಮಳೆ ಏನಲ್ಲ, ಸ್ವಲ್ಪ ಸ್ವಲ್ಪ ಆಗಿದೆ, ಇವ್ರು ಆಗ್ಬೋದು ಇನ್ನೊಂದು 2-3 ದಿನ. ಈ ಮಧ್ಯೆ ಕಾಂಗ್ರೆಸ್ನವರು ಲೀಡರ್ಗಳು ಪರ್ಟಿಕ್ಯುಲರ್ ಸಿದ್ದರಾಮಯ್ಯ ಅವನಿಗೆ ಕಣ್ಣಿನ ಪ್ರಾಬ್ಲಮ್, ಡಾಕ್ಟ್ರಲ್ಲಿ ಹೋಗಬೇಡ ಅಂತ ಹೇಳಿದ್ರೆ ಆಮೇಲೆ ಹೋಗ್ತೀನಿ ಅಂದಿದ್ರು. ಬಟ್ ಇದಕ್ಕೆ ಪ್ರಾಬ್ಲಮ್ ಆಗಿಲ್ಲ, ಇದಕ್ಕೇನು ಕಣ್ಣು ಬೇಡವಲ್ಲ, ಕೈ ಮತ್ತು ಬಾಯಿ ಮಧ್ಯೆ ಕಣ್ಣಿ ಹಾಕಬೇಕು ಅಲ್ವಾ, ಮನುಷ್ಯತ್ವ ಬೇಕು. ಮತ್ತೆ ನಮ್ಮದು ಪುರಾಣದಲ್ಲೇ ಇಲ್ವಾ,
ಕೈಯೇ ಮತ್ತು ಬಾಯಿಯ ಮಧ್ಯೆ ಕಣ್ಣು ಬೇಕಿಲ್ಲ, ಆಟೋಮೆಟಿಕ್ ಆಗಿ ಹೋಗುತ್ತೆ ಬಾಯಿ ಬಾಯಿಗೆ. ಲೈಟ್ ಆಫ್ ಮಾಡಿ ಬೇಕಾದ್ರೆ ಊಟ ಮಾಡಲ್ವಾ ನೋಡಿ, ಟಕ್ 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 ಅಂತ ಊಟ ಮಾಡ್ತೀವಿ. ಪ್ರಾಕ್ಟೀಸು ಯಾಕೆಂದರೆ ಪಾಪ ಬಿಸಿ ಇದ್ರು ಅವರೆಲ್ಲ ಹೋಗಿ ಅಲ್ಲೆಲ್ಲ. ಪಾಪ ಜಮೀರ್ ಅವ್ರ ಮನೆಯಲ್ಲಿ ಇವತ್ತು ಹಬ್ಬ ಅಂತೆ, ಊಟಕ್ಕೆ ಕರೆದಿದ್ರು, ಚೆನ್ನಾಗಿ ನೀಟಾಗಿ ಊಟ ಮಾಡಿದ್ದಾರೆ. ನೋ ಪ್ರಾಬ್ಲಮ್, ನೀವು ಮಾಡಿ, ನಾವು ಹೋಗಬಾರ್ದು ಅಂತ ಹೇಳಲ್ಲ. ಲಿವ್ ಇಟ್ ಟು ಯು, ನಿಮ್ಮ ನಿಮ್ಮ ಸೆನ್ಸಸ್ಗೆ ಬಿಟ್ಬಿಡೋಣ. ಡಿ ಕೆ ಶಿವಕುಮಾರ್ ಅಲ್ಲೆಲ್ಲ ಒಂದಷ್ಟು ಕಡೆಗೆ ಹೋಗಿದ್ದಾರೆ, ಪ್ರಭಾವ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಬಟ್ ಅವ್ರ ಕೆಲಸ ಅವ್ರು ಮಾಡಿಕೊಂಡು ಹೋಗಿದ್ದಾರೆ. ಹಬ್ಬ ಆಚರಿಸ್ಬೇಡಿ ಅಂತ ಯಾರೂ ಹೇಳಲ್ಲ. ಬಟ್ ದ ವೇ ಇಟ್ ಈಸ್ ಡನ್, ಯು ಥಿಂಕ್ ಪೀಪಲ್ ವಿಲ್ ಲೈಕ್ ಇಟ್? ನೀವು ಯಾರೇ ಆಗಿರ್ಬೋದು, ಕಾಂಗ್ರೆಸ್ನವರಾಗಿ, ಬಿಜೆಪಿನವರಾಗಿ, ಈಗ ಬಿಜೆಪಿಯವ್ರು ಹೇಳ್ತಿಲ್ವ, ಲಜ್ಗೆಟ್ಟಿದ ಥರ ಒಂದು ಸಂಪುಟ ಮಾಡ್ಕೊಳಕ್ಕಾಗದೆ ಏಕವ್ಯಕ್ತಿ ಥರ ಒಳ್ಳೆ ಅಲೆಕ್ಸಾಂಡರ್ ದ ಗ್ರೇಟ್ ಥರ ಕಳಿಸ್ತಾ ಇದ್ರಲ್ಲ ಯಡಿಯೂರಪ್ಪನವ್ರ ವಯಸ್ಸಲ್ಲಿ ಅಂತ. ಏನು ಮಣ್ಣು ತಿಂತಿದ್ರ ಎಲ್ಲರೂ 16 ದಿನದಿಂದ? ಜ್ಞಾನ ಇರಲಿಲ್ವಾ ಸ್ವಲ್ಪ ನರ್ವೆ? ಅಟ್ಲೀಸ್ಟ್ ಒಂದು ಶಾರ್ಟ್ ಕ್ಯಾಬಿನೆಟ್ ಆರು ಮಾಡಿಸಿದ್ದಿದ್ರೆ ಅಟ್ಲೀಸ್ಟ್ ಓಡಾಡೋಕ್ಕಾರು ಜನತಿದ್ರು, ಯಾರನ್ನು ಕೇಳೋದು? ಇದು ಅಷ್ಟೇ. ಇದು ನಿಮಗೆ ಸರಿ ಅನಿಸಿದ್ರೆ, ಜನ ಮೆಚ್ಚುವ ಕಾರ್ಯಕ್ರಮ ಇದು ಅಂತ ಅನಿಸಿದ್ರೆ ಫ್ಯಾಂಟಾಸ್ಟಿಕ್. ನಾಳೆ ಬ್ರೇಕ್ಫಾಸ್ಟು ಮಾಡಿ, ಲಂಚು ಮಾಡಿ, ಸಂಜೆ ಸ್ನ್ಯಾಕ್ಸು ಮಾಡಿ, ರಾತ್ರಿ ಡ್ಯಾಶ್ 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 ಜೊತೆ ಊಟನೂ ಮಾಡ್ಕೊಳ್ಳಿ, ಯಾವನ್ನು ಬೇಡ ಅಂತ. ಇದರೊಂದಿಗೆ ಇವತ್ತಿನ ಬಿಗ್ ಬುಲೆಟಿನ್ ಅನ್ನು ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.